ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತು ನಾನು ಕರ್ಜಿಕಾಯಿ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಫಸ್ಟು ಹಳೆ ಹರ್ಕೊಳ್ಳೋದಕ್ಕೆ ಹಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಮೈದಾ, ಚಿರೋಟಿ ರವೆ, ಸಾಲ್ಟ್, ಟರ್ಮರಿಕ್, ಸ್ವಲ್ಪ ಬಿಸಿ ಮಾಡಿರೋ ಎಣ್ಣೆ ಇಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಮೈದಾ ಸ್ವಲ್ಪ ಜಾಸ್ತಿ ಇದ್ರೂ ನಡೀತೆ, ಬಟ್ ಚಿರೋಟಿ ರವೆ ನೀವು ಎಷ್ಟು ಮೈದಾ ತೊಗೊಳ್ತೀವಿ ಅದ್ರ ಕಾಲ ಇವಾಗ ಚಿರೋಟಿ ರವೆ ಇದ್ದರೆ ಸಾಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪುಟ್ಟು ಪೂರಿ ಥರ ಪುರಿಯೋಷ್ಟು ಅಗಲ ಚೆನ್ನಾಗಿ ಅರ್ಕೊಳ್ಳೋಣ. ಸೊ ಅದು ಹಾಳೆಗಳನ್ನ ಕ್ಲೀನಾಗಿ ಮಾಡ್ಕೊಂಡು ಬಿಡೋಣ ಫಸ್ಟು. ಸೊ ಇದು ಯಾವ ಹಬ್ಬಕ್ಕೂ ಮಾಡಿದಿಲ್ಲ, ಬಟ್ ಏನೋ ತಿನ್ನಬೇಕು ಅನ್ನಿಸ್ತಾ ಇತ್ತು. ಸೊ ವಿ ಆರ್ ಪ್ರಿಪೇರಿಂಗ್ ಇಟ್. ಸೊ ಹಾಳೆಗಳೆಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ನನ್ನ ಸ್ಟಫಿಂಗ್ ಏನಿದೆ ಅದನ್ನು ಎಲ್ಲದಕ್ಕೂ ತುಂಬ್ತಾ ಇದ್ದೀನಿ. ಸೊ ಸ್ಟಫಿಂಗ್ ಏನಂದರೆ ಡ್ರೈ ಕೋಕೋನಟ್, ಎಳ್ಳು, ಗಸಗಸೆ, ಜಾಗ್ರಿ ಪೌಡರ್, ನಿಮಗೆ ಡ್ರೈ ಫ್ರೂಟ್ಸ್ ಅಥವಾ ಡ್ರೈ ನಟ್ಸ್ ಏನಾದರೂ ಇದ್ದರೆ ಅದನ್ನು ಹಾಕ್ಕೊಳ್ಬೋದು. ಸೊ ಅದ್ರ ಜೊತೆಗೆ ಜಾಗ್ರಿ ಪೌಡರ್ ಇಷ್ಟೂ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಅದು ಗ್ರೈಂಡ್ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಸೊ ದಟ್ ಹಾಳೆ ಏನು ಹರ್ಕೊಂಡಿದ್ವಿ ಅದಕ್ಕೆ ಹಾಕಿ ಕಡ್ಬು, ಕರ್ಜಿಕಾಯಿ, ಇದರಲ್ಲಿ ಏನು ಟೂಲ್ ಇರುತ್ತೆ ಅದ್ರ ಜೊತೆ ಮಡಚಿ. ಸೊ ನಿಮಗೆ ಹಾಳೆಗಳು ಗೊತ್ತಿರಬೇಕು, ಎಡ್ಜಲ್ಲಿ ಹಾಟು ಜಸ್ಟ್ ವಾಟರ್ನ ಅಪ್ಲೈ ಮಾಡಬೇಕು. ಸೊ ದಟ್ ಅದು ನೀಟಾಗಿ ಫಿಕ್ಸ್ ಆಗುತ್ತೆ, ವಾಪಸ್ ಓಪನ್ ಆಗಲ್ಲ ಎಣ್ಣೆಗೆ ಹಾಕಿದ ತಕ್ಷಣ. ಸೊ ಎಲ್ಲನೂ ಹರ್ಕೊಂಡಾಯಿತು, ಎಲ್ಲದಕ್ಕೂ ಸ್ಟಫ್ ಮಾಡಾಯಿತು. ಸೊ ಈಗ ಎಣ್ಣೆಯಲ್ಲಿ ಫ್ರೈ ಮಾಡೋಣ, ಜಸ್ಟ್ ಫ್ರೈಡ್ ಫ್ರೈಟ್. ಸೊ ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಬೇಕು. ಸೊ ಲೆಟ್ಸ್ ಫ್ರೈಟ್. Thank you for watching. Let's meet in our next vlog.